ರಾಜಭವನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರು ಬಿಜೆಪಿ ಅವರು ಅಂತ. ಈಗಿನ ರಾಜ್ಯಪಾಲರ ಎಕ್ಸ್ಪ್ಲನೇಷನ್ ಕೇಳಿದಾರೆ, ಇವ್ರಿಗೆ ಧೈರ್ಯ ಇದ್ರೆ, ಇವ್ರ ಕಡೆ ಡಾಕ್ಯುಮೆಂಟ್ ಇದ್ರೆ, ಇವ್ರು ಎಕ್ಸ್ಪ್ಲನೇಷನ್ ಕೊಡ್ಲಿ, ತಮ್ಮ ಪ್ರೂಫ್ ಕೊಡ್ಲಿ. ಸಮಾಜವಾದಿ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದಂತ ಸಿದ್ದರಾಮಯ್ಯನವರು ಇವತ್ತು 5 ಲಕ್ಷದ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡು, ಲಕ್ಷ ರೂಪಾಯಿ ವಾಚ್ ಅನ್ನು ಹಾಕೊಂಡು ಒಂದ್ ರೀತಿ ಜನ ಅವರಿಗೆ ಇವ್ರು ಸಮಾಜವಾದಿನೋ ಮಜಾವಾದಿನೋ ಅಂತ ಕೇಳ್ತಾ ಇದ್ದಾರೆ. ಅವರ ರಾಜಕೀಯದ ಅಂತ್ಯಶ್ರೀ ಆಗುತ್ತೆ ಇಲ್ಲಿಂದ. ಮೈಸೂರು ಜಲ ಪಾದಯಾತ್ರೆ ಈಗ ಚನ್ನಪಟ್ಟಣದಲ್ಲಿ ಸಾಗ್ತಾ ಇದೆ. ನನ್ನ ಜೊತೆ ವಿಧಾನಸಭೆ ವಿಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಇದ್ದಾರೆ, ಬೇಲೂರಿನ ಬಿಜೆಪಿ ಶಾಸಕರು ಸುರೇಶ್ ಅವರು ಇದ್ದಾರೆ. ಎಚ್ ಕೆ ಸುರೇಶ್ ಸರ್, ಏನು ಇವತ್ತಿನ ಪಾದಯಾತ್ರೆ ನಡೀತಾ ಇದ್ದೀರಿ, ಮೈಸೂರು ಚಲೋ, ನಿಮ್ಮ ಉದ್ದೇಶ ಈಡೇರುತ್ತೆ ಅಂತನ? ಸಂಪೂರ್ಣವಾಗಿ ಭರವಸೆ ಇದೆ. ಈ ನಮ್ಮ ಮೂಡಾ ಚಲೋ, ಮೈಸೂರು ಚಲೋ ಪಾದಯಾತ್ರೆ ಏನಿದೆ, ಇದರ ಯಶಸ್ಸು ಸಂಪೂರ್ಣವಾಗಿ ರಾಜ್ಯದ ಜನತೆಗೆ ಸಿಗ್ತದೆ. ಬಟ್ ರಾಜ್ಯಪಾಲರು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ, ರಾಜಭವನ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರಿ ಬಿಜೆಪಿ ಅವರು ಅಂತ. ನೋಡಿ, ನಮ್ಮ ಈಗಿನಿರುವಂಥ ರಾಜ್ಯಪಾಲರು ಒಂದು ಕಂಪ್ಲೇಂಟ್ ಬಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದೇ ಇವ್ರ ಕಾಲದಲ್ಲಿ, ಯು ಪಿ ಎ ಕಾಲದಲ್ಲಿ, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಒಂದು ಪ್ರೈವೇಟ್ ಕಂಪ್ಲೇಂಟ್ ಇದ್ದಾಗ ಅವಾಗ ನೇರವಾಗಿ ಅವರು ಅವ್ರ ಮೇಲೆ ಎನ್ಕ್ವೈರಿ ಮಾಡಿದರು. ಅದ್ರ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪ್ಲನೇಷನ್ ಯಡಿಯೂರಪ್ಪನವರಿಂದ ಕೇಳುವಂಥ ಕೆಲಸ ಮಾಡಿದ್ದಿಲ್ಲ. ಅದು ರಾಜಕೀಯ, ಅದು ರಾಜಭವನ ದುರ್ಬಳಕೆ ಮಾಡ್ಕೊಳ್ಳೋದು. ಈಗಿನ ರಾಜ್ಯಪಾಲರ ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಇವ್ರಿಗೆ ಧೈರ್ಯ ಇದ್ರೆ, ಇವ್ರ ಕಡೆ ಡಾಕ್ಯುಮೆಂಟ್ ಇದ್ರೆ, ಇವ್ರು ಎಕ್ಸ್ಪ್ಲನೇಷನ್ ಕೊಡ್ಲಿ, ತಮ್ಮ ಪ್ರೂಫ್ ಕೊಡ್ಲಿ. ರಾಜಭವನ ರಾಜಕಾರಣ ಅನ್ನೋದು ಕಾಂಗ್ರೆಸ್ ಸುಳ್ಳು ಆರೋಪ ಅಂತ ತಾವು ಹೇಳೋದು ಸಂಪೂರ್ಣ ಸುಳ್ಳು ಆರೋಪ. ಎಸ್, ಏನ್ ಸಂದೇಶ ಕೊಡ್ತೀರಿ ರಾಜ್ಯ ಜನಕ್ಕೆ ಅರವಿಂದ್ ಬೆಲ್ಲದವರು? ಇವತ್ತು ಟೈಮ್ ಕೂಡಿ ಬಂದಿದೆ. ರಾಜ್ಯದ ಜನ ಏನು ಪ್ರೀತಿಯಿಂದ ಶೆಡ್ಯೂಲ್, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜನಾಂಗ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಯಾವ ನಂಬಿಕೆಯಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತೆಗೆದುಕೊಂಡು ಬಂದಿದ್ರು, ಆ ನಂಬಿಕೆಯನ್ನು ಅವರು ಸಂಪೂರ್ಣವಾಗಿ ಘುಸಿಗಳಿಸಿದ್ದಾರೆ. ಸಮಾಜವಾದಿ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಇವತ್ತು 5 ಲಕ್ಷದ ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಲಕ್ಷ ರೂಪಾಯಿ ವಾಚ್ ಅನ್ನು ಹಾಕ್ಕೊಂಡು ಒಂದು ರೀತಿ ಜನ ಅವರಿಗೆ ಇವರು ಸಮಾಜವಾದಿನೋ ಮಜಾವಾದಿನೋ ಅಂತ ಕೇಳ್ತಾ ಇದ್ದಾರೆ. ಆ ರೀತಿ ಪರಿಸ್ಥಿತಿ ಬಂದಿದೆ. ಈಗ ಅವ್ರ ಬಣ್ಣ ಬಯಲಾಗೈತಿ. ಅವ್ರು ರಾಜಕೀಯವಾಗಿ ಇವಾಗ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗ್ತೈತಿ. ಈ ಮೂಡಾದ ಏನು ಹಗರಣ ಐತಿ, ಇದು ಸಿದ್ದರಾಮಯ್ಯನವರ ಇಟ್ಸ್ ದ ಲಾಸ್ಟ್ ನೇಲ್ ಇನ್ ಹಿಸ್ ಕಾಫಿನ್. ಅವರ ರಾಜಕೀಯದ ಅಂತ್ಯಶ್ರೀ ಆಗುತ್ತೆ ಇಲ್ಲಿಂದ. ಎಸ್, ಸಿದ್ದರಾಮಯ್ಯನವರ ಈ ಒಂದು ಪ್ರಕರಣದಿಂದ ರಾಜಕೀಯ ಅಂತ್ಯ ಆಗುತ್ತೆ ಅನ್ನೋದು ಅರವಿಂದ್ ಬೆಲ್ಲದವರ ಆರೋಪ. ರಾಜಭವನ ರಾಜಕೀಯವಾಗಿ ಬಳಕೆ ಆಗ್ತಿಲ್ಲ, ಯಾಕೆಂದ್ರೆ ಹಗರಣಗಳಾಗಿದೆ. SC ST ಜನಾಂಗದ ಹಣವನ್ನು ವ್ಯತ್ಯಾಸ ಮಾಡಿದ್ದಾರೆ, ಹೀಗಾಗಿ ಸರ್ಕಾರ ತೊಲಗಬೇಕು, ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ಅನ್ನೋದು ಅರವಿಂದ್ ಬೆಲ್ಲದವರ ಮಾತು. ಧನ್ಯವಾದ, ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.